subscribe to our channel and press the bell button for latest educational videos. Namaskara, Classic Education YouTube channel ge swagata. Nanu Shainas Kurtkote. Ivattu Classic Education nimage prashastigala bagge mattu prashastiyana ತೆಗೆದುಕೊಂಡವರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ವಿಶೇಷವಾದ ವಿಡಿಯೋವೊಂದನ್ನು ಹೊತ್ತು ತಂದಿದೆ. ಹಾಗಿದ್ರೆ ಇವತ್ತಿನ ನಮ್ಮ ಪ್ರಶಸ್ತಿ ಯಾವುದು ಮತ್ತು ಪ್ರಶಸ್ತಿ ವಿಜೇತರು ಯಾರು ಅನ್ನೋದರ ಕುರಿತಾದ ಪರಿಚಯವನ್ನ ನಾವು ಇವತ್ತು ಮಾಡ್ತಿದ್ದೇವೆ. ಬನ್ನಿ ಹಾಗಿದ್ರೆ ಯಾರು ಆ ವಿಜೇತರು ಅನ್ನೋದನ್ನ ನೋಡ್ಕೊಂಡು ಬರೋಣ. 2020ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಕಟವಾಗಿದೆ. ಬಹುತೇಕರು ಈಗಾಗಲೇ ಸುದ್ದಿಯನ್ನು ನೋಡಿರಬಹುದು. 2020ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟ ಆಗಿದೆ. ನಿಮ್ಮ ಪರೀಕ್ಷೆಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟವಾಗಿದೆ. ಯಾರಿಗೆ ಪ್ರಶಸ್ತಿ ಲಭಿಸಿತು ಹಾಗೂ ಯಾವ ಕೃತಿಗೆ ಅನ್ನೋದನ್ನ ಕೇಳಬಹುದು, ಅಥವಾ ಪ್ರಶಸ್ತಿಯ ಫಲಕ ಜೊತೆಗೆ ಮೊತ್ತ ಎಷ್ಟು ಅನ್ನೋದನ್ನ ಕೇಳಬಹುದು. ಯಾರೆಲ್ಲ ತೆಗೆದುಕೊಂಡ್ರು, ಯಾವೆಲ್ಲ ಭಾಷೆಯಲ್ಲಿ ಪ್ರಶಸ್ತಿಯನ್ನ ಕೊಡ್ತಾರೆ ಅಂತ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕ್ವೆಶ್ಚನ್ ಅನ್ನು ಕೇಳಬಹುದು. ಹಾಗೆ ನಿಮ್ಮ ಪರೀಕ್ಷೆಯಲ್ಲಿ ಕ್ವೆಶ್ಚನ್ ಅನ್ನು ಕೇಳಿದರೆ ಅನುಕೂಲವಾಗಲಿ ಮತ್ತು ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೇರಿದಂತೆ ವಿನ್ನರು ಜೊತೆಗೆ ಪ್ರಶಸ್ತಿಗಳ ಮಹತ್ವ ತಿಳಿಯಲಿ ಅನ್ನುವ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮ ಮತ್ತು ವಿಡಿಯೋ ನಿಮ್ಮನ್ನು ತಲುಪ್ತಾ ಇದೆ. ಬನ್ನಿ ಹಾಗಿದ್ರೆ 2020ನೇ ಸಾಲಿನಲ್ಲಿ ಕನ್ನಡಕ್ಕೆ 3 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. 3 ಕನ್ನಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಹೀಗೂ ಒಂದು ಪ್ರಶ್ನೆಯನ್ನು ಕೇಳಬಹುದು. 2020ರಲ್ಲಿ ಕನ್ನಡಕ್ಕೆ ಎಷ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಿಕ್ಕಿದೆ ಅಂತ ಸಹ ಕೇಳಬಹುದು. ಆಗ 3 ಅಂತ ಉತ್ತರಿಸಿ. ಯಾಕಂದರೆ 2020ಕ್ಕೆ 3 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದೆ. ಹಾಗಿದ್ರೆ ಮೊದಲನೆಯದಾಗಿ 2020ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ಕೃತಿಗಳ ವಿಭಾಗದಲ್ಲಿ ವೀರಪ್ಪ ಮೊಯ್ಲಿ ಇವರಿಗೆ ಪ್ರಶಸ್ತಿ ಲಭಿಸಿದೆ. ಹೆಸರು ಎಷ್ಟು ಫೇಮಸ್ ಅಂದರೆ, ಅವರು ಬರೀ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಅತ್ಯುತ್ತಮ ಬರಹಗಾರರು. ವೀರಪ್ಪ ಮೊಯ್ಲಿ ಅವರಿಗೆ 2020ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹೀಗೂ ಕೇಳಬಹುದು. ಇವರು ಸಕ್ರಿಯ ರಾಜಕಾರಣಿನೂ ಹೌದು. 2020ರಲ್ಲಿ ಇವರಿಗೆ ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಹಾಗಿದ್ರೆ ಅವರು ಯಾರು ಅಂತ ಕೇಳಿ 3 ಪೊಲಿಟಿಷಿಯನ್ನ ಹೆಸರುಗಳನ್ನು ಕೊಟ್ಟು ವೀರಪ್ಪ ಮೊಯ್ಲಿ ಅವರ ಆಯ್ಕೆಯನ್ನು ನಿಮಗೆ ಸಿಗಬಹುದು. ಆದ ಕಾರಣ 2020ರಲ್ಲಿ ಮೊಯ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಇನ್ನು ಮೊಯ್ಲಿ ಅವರ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿಯು ₹1,00,000 ಬಹುಮಾನ ಜೊತೆಗೆ ಪ್ರಶಸ್ತಿ ಫಲಕವನ್ನು ಹೊಂದಿರುತ್ತದೆ. ಅಥವಾ ಈ ಪ್ರಶ್ನೆ ಹೀಗೂ ಬರಬಹುದು, ವೀರಪ್ಪ ಮೊಯ್ಲಿ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಅನ್ನುವ ಪ್ರಶ್ನೆ ಕೂಡ ನಿಮಗೆ ಬರಬಹುದು. ಆಗ ನೀವು ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅನ್ನೋ ಕೃತಿಗೆ ಅವರಿಗೆ 2020ರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಅಂತ ಉತ್ತರವನ್ನು ಬರೆದರೆ ನಿಮಗೆ 1 ಅಂಕ ಗ್ಯಾರಂಟಿ. ಮತ್ತು ಈ ಕಾವ್ಯವು ಒಟ್ಟು 9414 ಸಾಲುಗಳನ್ನು ಒಳಗೊಂಡಿದೆ. ಹೀಗೂ ಕೇಳಬಹುದು ಕೆಲವು ಸತಿ, ಎಷ್ಟು ಲೈನ್ ಇದೆ, ಪುಸ್ತಕದ ಪ್ರಮಾಣ ಎಷ್ಟು, ಏನು ಕತೆ ಅಂತ ಕೇಳಿದಾಗ ಈ ಕುರಿತಾಗಿ ನಿಮಗೆ ಕೇಳಿದರೆ ಮಾಹಿತಿ ಇರಲಿ ಅಂತ 9414 ಸಾಲುಗಳನ್ನು ಶ್ರೀ ಬಾಹುಬಲಿ ಅಹಿಂಸಾ ಯಾತ್ರೆ ಮಹಾಕಾವ್ಯದ ಮುಖ್ಯ ವಸ್ತು. ಬಾಹುಬಲಿ ಅವರ ಅಹಿಂಸಾ ಯಾತ್ರೆ, ಬಾಹುಬಲಿ ಅವರ ಅಹಿಂಸಾ ಯಾತ್ರೆಯ ಬಗ್ಗೆ ಅವರು ಸರ್ವವನ್ನು ತ್ಯಾಗ ಮಾಡಿ ಸನ್ಯಾಸಿ ಆದಿದ್ದರ ಬಗ್ಗೆ ನಾವು ತುಂಬ ಓದಿದ್ದೇವೆ, ಕೇಳಿದ್ದೇವೆ. ವೀರಪ್ಪ ಮೊಯ್ಲಿಯವರು ಬಾಹುಬಲಿಯ ಅಹಿಂಸಾ ಯಾತ್ರೆಯ ಬಗ್ಗೆ ಪುಸ್ತಕವನ್ನು ಬರೀತಾರೆ. ಆಮೇಲೆ ಅವರಿಗೆ 2020ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆಯುತ್ತದೆ. ಇನ್ನು ವೀರಪ್ಪ ಮೊಯ್ಲಿಯವರು ಒಟ್ಟು 3 ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಪ್ರಶ್ನೆ ಹೀಗೂ ಬರಬಹುದು, ವೀರಪ್ಪ ಮೊಯ್ಲಿಯವರು ರಚಿಸಿರುವ ಪುಸ್ತಕಗಳು ಅಂತ ಬಂದು ಒಂದು 3 ಆಯ್ಕೆಗಳನ್ನು ಕೊಟ್ಟು ನಾಲ್ಕನೆಯದ್ದು ಬೇರೆ ಯಾವುದೋ ಒಂದು ಆಯ್ಕೆಯನ್ನು ಕೊಟ್ಟಾಗ ಏನಾಗ್ತದೆ, ಆಯ್ಕೆಯಲ್ಲಿ ಬದಲಾವಣೆ ಆಗಬಹುದು, ನೀವು ಕನ್ಫ್ಯೂಸ್ ಆಗಬಹುದು. ಸೊ ನಾವು ಹೇಳುವ 3 ಪುಸ್ತಕಗಳ ಹೆಸರನ್ನು ಗಮನದಿಂದ ಕೇಳಿಸ್ಕೊಳ್ಳಿ. ಈ 3 ಪುಸ್ತಕಗಳನ್ನು ಬರೆದಂಥವರು ಮೊಯ್ಲಿಯವರು. ಓಕೆ, ಮೊದಲನೆಯ ಪುಸ್ತಕ ಶ್ರೀ ರಾಮಾಯಣ ಮಹಾನ್ವೇಷಣಂ, ಎರಡನೆಯ ಪುಸ್ತಕ ಸಿರಿಮುಡಿ ಪರಿಕ್ರಮಣಂ, ಮೂರನೆಯ ಪುಸ್ತಕ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಜೊತೆಗೆ ಇವರು ಬರೆದಂಥ ಇನ್ನೆರಡು ಫೇಮಸ್ ಪುಸ್ತಕಗಳು ಶ್ರೀ ರಾಮಾಯಣ ಮಹಾನ್ವೇಷಣಂ, ಇನ್ನೊಂದು ಸಿರಿಮುಡಿ ಪರಿಕ್ರಮಣಂ ಅಂತಕ್ಕಂಥದ್ದು. ಇನ್ನು ಬರೀ ಇವರು ಇಷ್ಟಕ್ಕೆ ಇವರ ಸಾಹಿತ್ಯ ಸೇವೆ ನಿಲ್ಲ. 4 ಫೇಮಸ್ ಕಾದಂಬರಿಗಳನ್ನು ಬರೆದಿದ್ದಾರೆ. ಮೊದಲನೆಯದ್ದು ಕೊಟ್ಟ, ಎರಡನೇದ್ದು ತೆಂಬರೆ, ಮೂರನೆಯ ಕಾದಂಬರಿ ಸಾಗರ ದೀಪ ಮತ್ತು ನಾಲ್ಕನೆಯ ಕಾದಂಬರಿ ಸುಳಿಗಾಳಿ ಅಂತಕ್ಕಂಥದ್ದು. ವೀರಪ್ಪ ಮೊಯ್ಲಿ ಅವರಿಗೆ ಇಷ್ಟೆಲ್ಲ ಸಾಹಿತ್ಯ ಸೇವೆಗೆ ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿದೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಉತ್ತರ ಹೀಗಿದೆ. ಮೂರ್ತಿದೇವಿ ಪುರಸ್ಕಾರ, ಸರಸ್ವತಿ ಸಮ್ಮಾನ, ಬಸವಶಾಂತಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ. ಹೀಗೂ ಕೇಳಬಹುದು, ವೀರಪ್ಪ ಮೊಯ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಜೊತೆಗೆ ಲಭಿಸಿದ ಇನ್ನೊಂದು ಪ್ರಶಸ್ತಿ ಯಾವುದು ಅಂತ ಕೇಳಿ ಬಸವಶಾಂತಿ ಪ್ರಶಸ್ತಿ ಅಥವಾ ಸರಸ್ವತಿ ಸಮ್ಮಾನ ಆಯ್ಕೆಯಲ್ಲಿ ಕೊಟ್ಟರೆ ನೀವು ಮೂರ್ತಿದೇವಿ ಪುರಸ್ಕಾರವನ್ನು ನೆನಪಲ್ಲಿಟ್ಕೊಳ್ಳಿ, ಸರಸ್ವತಿ ಸಮ್ಮಾನವನ್ನು ನೆನಪಲ್ಲಿಟ್ಕೊಳ್ಳಿ, ಬಸವಶಾಂತಿ ಪುರಸ್ಕಾರವನ್ನು ನೆನಪಲ್ಲಿಟ್ಕೊಳ್ಳಿ. ಯಾಕಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೊಟ್ಟಿಗೆ ಈ ಮೂರು ಪ್ರಶಸ್ತಿಗಳನ್ನು ಹೆಸರಿಸಿ ಯಾವುದು ಇನ್ನೊಂದು ಪ್ರಶಸ್ತಿ ಅಂತ ಕೇಳಿದ್ರೂ ಕೇಳಬಹುದು. ಯಾಕಂದರೆ ಈ ಎಲ್ಲ ಮಾಹಿತಿಗಳು, ಪ್ರಶಸ್ತಿಯನ್ನು ದೊರೆತವರು ನಿಮ್ಮ ಪರೀಕ್ಷೆಗೆ ಪೂರಕವಾಗುವಂಥ ಮಾಹಿತಿ. ಆದ ಕಾರಣ ಗಮನಿಸಿ, ಲಕ್ಷ್ಯದಲ್ಲಿ ಇರಿಸಿಕೊಂಡು ಈ ಒಂದು ವಿಡಿಯೋನ ನೋಡಿ ಮತ್ತು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಈವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಎರಡನೇ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಚಾಮರಾಜನಗರ ಜಿಲ್ಲೆಯ ಕೆ.ಎಸ್. ಮಹಾದೇವ ಸ್ವಾಮಿ ಅವರಿಗೆ ಲಭಿಸಿದೆ. ಹಾಗಿದ್ರೆ 3 ಜನಕ್ಕೆ ನೀವು ವಿನ್ನರ್ ಅಂತ ಹೇಳಿದ್ರಿ ಮೇಡಮ್, ಇನ್ನಿಬ್ಬರು ಯಾರು ಅಂತ ನೀವು ಕೇಳಿದರೆ ಎರಡನೆಯದು ಯುವ ಸಾಹಿತ್ಯ ಪುರಸ್ಕಾರ, ಚಾಮರಾಜನಗರದ ಕೆ.ಎಸ್. ಮಹಾದೇವ ಸ್ವಾಮಿ ಅವರಿಗೆ ಲಭಿಸಿದೆ. ಕೆ.ಎಸ್. ಮಹಾದೇವ ಸ್ವಾಮಿ ತುಂಬ ದೊಡ್ಡ ಹೆಸರು, ತುಂಬ ಪರಿಚಿತ ಹೆಸರು. ಅವರನ್ನು ಸ್ವಾಮಿ ಪೊನ್ನಾಚಿ ಅಂತ ಗುರುತಿಸ್ತಾರೆ. ಈಗ ನಿಮಗೆ ಹೆಸರು ಫೆಮಿಲಿಯರ್ ಕೇಳಿದ್ದೀವಿ ಅಂತ ಅನಿಸ್ಬಹುದು. ಇನ್ನು ಅವರ ಧೂಪದ ಮಕ್ಕಳು ಕಥಾ ಸಂಕಲನಕ್ಕೆ ಪ್ರಶಸ್ತಿ ಸಿಕ್ಕಿದೆ. ಇನ್ನು 2018 ಪ್ರಕಟಗೊಂಡಿದೆ ಈ ಪ್ರಶಸ್ತಿ. ಈ ಸಂಕಲನಕ್ಕೆ ಈಗಾಗಲೇ ಪಾಪು ಕಥಾ ಪುರಸ್ಕಾರ ದೊರೆತಿತ್ತು. ಚಂದ ಪುಸ್ತಕದ ಬಹುಮಾನ ಕೂಡ ಇವರಿಗೆ ತಲುಪಿದೆ. ಜೊತೆಗೆ ಇದಕ್ಕೂ ಮೊದಲು ಅವರು ಸಾವು ಒಂದನ್ನು ಬಿಟ್ಟು ಎಂಬ ಕವನ ಸಂಕಲನ ಪ್ರಕಟ ಮಾಡಿದ್ರು. ಇವರು ಈ ಕವನ ಸಂಕಲನದ ಮೂಲಕ ಪೊನ್ನಾಚಿಯವರು ತುಂಬ ಫೇಮಸ್ ಆದಂಥವರು. ಇನ್ನು 3ನೇ ಪ್ರಶಸ್ತಿ ಯಾರಿಗೆ? 2ನೇ ಪ್ರಶಸ್ತಿ ಪೊನ್ನಾಚಿಯವರಿಗೆ, ಮೊದಲ ಪ್ರಶಸ್ತಿ ವೀರಪ್ಪ ಮೊಯ್ಲಿ ಅವರಿಗೆ, ಕರ್ನಾಟಕದ ಸಕ್ರಿಯ ರಾಜಕಾರಣಿ ಅವರು. ಇನ್ನು 3ನೇ ಪ್ರಶಸ್ತಿ ಯಾರಿಗೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ವಿಭಾಗದಲ್ಲಿ ಹಸ ಬ್ಯಾಕೋಡ್ ಅವರಿಗೆ, ಅಂದರೆ H.S. ಬ್ಯಾಕೋಡ್ ಅವರಿಗೆ ಪ್ರಶಸ್ತಿ ದೊರೆತಿದೆ. ಲೇಖಕ H.S. ಬ್ಯಾಕೋಡ್ ಮಕ್ಕಳ ಸಾಹಿತ್ಯಕ್ಕೆ ಅರ್ಥಪೂರ್ಣ ಸತ್ವವನ್ನು ತಂದುಕೊಟ್ಟಂಥವ್ರು. ಮಕ್ಕಳ ಸಾಹಿತ್ಯವನ್ನು ಅದ್ಭುತವಾಗಿ ಬರೆದಂಥವ್ರು. ಮಕ್ಕಳ ಕಥೆಗಳನ್ನು, ವಿಶ್ಲೇಷಣೆಗಳನ್ನು, ಮಕ್ಕಳ ಮನಸ್ಥಿತಿಗೆ, ಅವರ ಬುದ್ಧಿಮಟ್ಟಕ್ಕೆ ಅನುಕೂಲವಾಗುವ ಮತ್ತು ಅವರಿಗೆ ಅರ್ಥವಾಗುವ ಅದ್ಭುತ ಕಥೆಗಳನ್ನು ಬರೆದಂಥವ್ರು H.S. ಬ್ಯಾಕೋಡ್ ಅವರು. 3 ಜನ ಆಯಿತು, ವೀರಪ್ಪ ಮೊಯ್ಲಿ, ಪೊನ್ನಾಚಿ, ಬ್ಯಾಕೋಡ್. ಆಯಿತಾ? ಇನ್ನು ಇವರು ಕನ್ನಡ ಛಾಯಾಗ್ರಾಹಕರು ಕೂಡ ಹೌದು. ಬ್ಯಾಕೋಡ್ ಅವರು ಕನ್ನಡ ಛಾಯಾಗ್ರಾಹಕರು ಕೂಡ ಹೌದು, ಮಕ್ಕಳ ಸಾಹಿತಿ ಕೂಡ ಹೌದು. ಅಂತಾರಾಷ್ಟ್ರೀಯ ಮಟ್ಟದ ಹಲವು ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ. ಬ್ಯಾಕೋಡ್ ಛಾಯಾಚಿತ್ರ, ಕವಿತೆ, ಕಥಾ ಸಂಕಲನ, ಕಾದಂಬರಿ ಮತ್ತು ನಾಟಕಗಳನ್ನು ಕೂಡ ಬರೀತಾರೆ ಅಂತಕ್ಕಂಥದ್ದು. ಇನ್ನು ಅವರು ಯಾವ ಪುಸ್ತಕವನ್ನು ಬರೆದ್ರು ಅಂತ ನೀವು ಕೇಳಿದರೆ ಅವರ ನಾನು ಅಂಬೇಡ್ಕರ್ ಕಾದಂಬರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಕೇಂದ್ರ ಸಾಹಿತ್ಯ ಸಿಕ್ಕಿದ್ದು ಅವರ ನಾನು ಅಂಬೇಡ್ಕರ್ ಅನ್ನುವಂಥ ಕೃತಿಗೆ. ಇನ್ನು ಇದರ ಜೊತೆಗೆ ಹಾರದಿರಲಿ ಪ್ರಾಣ ಪಕ್ಷಿ ಕೃತಿಗೆ 2011 ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಕೂಡ ಅವರಿಗೆ ದೊರೆತಿದೆ. ಅಂದರೆ H.S. ಬ್ಯಾಕೋಡ್ ಅವರಿಗೆ ಹಾರದಿರಲಿ ಪ್ರಾಣ ಪಕ್ಷಿಗೆ 2011 ಸಾಲಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅವರ ನಾನು ಅಂಬೇಡ್ಕರ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಕನ್ಫ್ಯೂಸ್ ಆಗಬೇಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದ್ದು ನಾನು ಅಂಬೇಡ್ಕರ್ಗಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ದೊರೆತಿದ್ದು ಹಾರದಿರಲಿ ಪ್ರಾಣ ಪಕ್ಷಿ ಇಸ್ವಿ 2011. ಇದರ ಜೊತೆಗೆ ಇಂಗ್ಲೀಷ್ನಲ್ಲಿ ಅರುಂಧತಿ ಸುಬ್ರಮಣಿಯನ್ ಅವರ ಹೆಸರು ತುಂಬ ಫೇಮಸ್, ತುಂಬ ಅದ್ಭುತವಾದ ಬರಹಗಾರ್ತಿ. ಅವರಿಗೆ ವೆನ್ ಗಾಡ್ ಈಸ್ ಟ್ರಾವೆಲರ್, ದೇವರು ಅಕಸ್ಮಾತ್ ಪ್ರಯಾಣಿಕನಾಗಿದ್ದರೆ ಏನಿರ್ತಿತ್ತು, ಹೇಗಿರ್ತಿತ್ತು ಅನ್ನುವಂಥ ಪುಸ್ತಕವನ್ನು ಅವರು ಬರೀತಾರೆ. ಆ ಕವನ ಸಂಕಲನಕ್ಕೆ ಅವರಿಗೆ ಪ್ರಶಸ್ತಿ ದೊರಕಿದೆ. ಇನ್ನು 20 ಭಾಷೆಗಳ ಕೃತಿಗಳಿಗೆ ಪ್ರಶಸ್ತಿ ಕೊಡಲಾಗ್ತದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿನ 20 ಭಾಷೆಯ ಪುಸ್ತಕಗಳಿಗೆ ಕೊಡಲಾಗ್ತದೆ. ಅದರಲ್ಲಿ ಕನ್ನಡಕ್ಕೆ 3 ಈ ವರ್ಷ ಅಂದರೆ 2020 ಲಭ್ಯವಾಗಿದೆ ಅಂತಕ್ಕಂಥದ್ದು. 7 ಕವನ ಸಂಕಲನ, 4 ಕಾದಂಬರಿ, 5 ಸಣ್ಣ ಕಥೆಗಳು, 2 ನಾಟಕಗಳು, ಆತ್ಮಚರಿತ್ರೆ 1 ಮಹಾಕಾವ್ಯಕ್ಕೆ ಪ್ರಶಸ್ತಿ ಘೋಷಿಸಲಾಗಿದೆ. 1 ಆತ್ಮಚರಿತ್ರೆ ಸೇರಿದಂತೆ ಮಹಾಕಾವ್ಯಕ್ಕೆ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಕನ್ನಡದ ಹಿರಿಯ ಸಾಹಿತಿ, ನಮ್ಮೆಲ್ಲರ ಹೆಮ್ಮೆ ಜ್ಞಾನಪೀಠ ಪುರಸ್ಕೃತರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷರಾಗಿದ್ದಾರೆ. ಯಾರು ಮೇಡಮ್ ಇದನ್ನೆಲ್ಲ ಸೆಲೆಕ್ಟ್ ಮಾಡೋರು, ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಅಂತ ನೀವು ಕೇಳಿದ್ರೆ ನಮ್ಮ ಹೆಮ್ಮೆ ಜ್ಞಾನಪೀಠ ಪುರಸ್ಕೃತರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು. ಇವರ ಪುಸ್ತಕಗಳು ತುಂಬ ಫೇಮಸ್. ಕಾಡು ಕುದುರೆ ಆಗಿರಬಹುದು, ಸಿಂಗಾರವ್ವ ಮತ್ತು ಅರಮನೆ ಆಗಿರಬಹುದು. ಚಂದ್ರಶೇಖರ್ ಕಂಬಾರರು ಅಂದರೆ ಮಣ್ಣಿನ ಸೊಗಡನ್ನು ಅದ್ಭುತವಾಗಿ ಕನ್ನಡದ ಲೋಕ್ಯಾಲಿಟಿಯನ್ನು ಬರೀತಕ್ಕಂಥವ್ರು. ಅವರಿಗೆ ಜ್ಞಾನಪೀಠ ಕೂಡ ಸಿಕ್ಕಿದೆ. ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಅಂತಕ್ಕಂಥದ್ದು ಮಾಹಿತಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ 2020 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾರಿಗೆ ತಲುಪಿದೆ, 3 ಜನ ಯಾರು, ಯಾವ ಪುಸ್ತಕಕ್ಕೆ ಮತ್ತು ಅವರಿಗೆ ಸೇರಿದ ಇನ್ನೋರ್ವ ಪ್ರಶಸ್ತಿಗಳು ಯಾವುದು, ಅವರು ಬರೆದ ಹಲವು ಪುಸ್ತಕಗಳು ಯಾವುದು ಅನ್ನೋದರ ಕುರಿತಾಗಿ ಮಾಹಿತಿ ನೀಡಿದ್ದೇವೆ. ಇದೇ ರೀತಿ ನಿಮ್ಮ ಪರೀಕ್ಷೆಗೆ ಪೂರಕವಾಗುವ ಮಾಹಿತಿಯನ್ನು ಕೊಡಲಿಕ್ಕೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೇವೆ. ಈವರೆಗೆ ಯಾರೆಲ್ಲ ನಮ್ಮ ಚಾನಲನ್ನು ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Please subscribe to our channel and press the bell button for latest educational videos.